ಡಿಸೆಂಬರ್ 10 ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಹಿನ್ನೆಲೆ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ದಳದ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರಾದ ಟಿಆರ್ ಕೃಷ್ಣಪ್ಪ ರವರ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ನಗರದ ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ದಳದ ಜಿಲ್ಲಾ ಕಾರ್ಯಾಲಯದಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಸರಳವಾಗಿ ಆಚರಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ವಕೀಲರು ಹಾಗೂ ಜಿಲ್ಲಾ ಜಾಗೃತಿ ಸಮಿತಿಯ ಅಧ್ಯಕ್ಷರಾದ ವಿಶ್ವನಾಥ್ ಆಗಮಿಸಿ ಮಾನವ ಹಕ್ಕುಗಳ ಕುರಿತು ಜಾಗೃತಿ ಮೂಡಿಸಿದರು. ಈ ಒಂದು ಸಮಾರಂಭದಲ್ಲಿ ನಾವು ಅರ್ಥವಾಗಿ ಮಾನವ ಹಕ್ಕುಗಳು ಅಂದರೆ ಏನು, ಅದರ ಮಹತ್ವ ಏನು, ಎಲ್ಲರೂ ಸಹ ಮಾನವ ಹಕ್ಕುಗಳ ಬಗ್ಗೆ ಇವತ್ತು ವಿಶ್ವ ಮಾನವ ಹಕ್ಕುಗಳ ಘೋಷಣೆ ಏನಿದೆ, ಉತ್ತಮ ಆರೋಗ್ಯದೊಂದಿಗೆ ಮಾನವ ಹಕ್ಕುಗಳ ಸ್ಥಾಪನೆ ಅಂತ ಕೋವಿಡ್ ಸಾಂಕ್ರಾಮಿಕದ ಎಲ್ಲ ಕಡೆ ಇದೆ, ಅದನ್ನು ನಿರ್ಮೂಲನೆ ಮಾಡಿ ಅದರ ಸಂಬಂಧ ಸರ್ಕಾರಗಳು ಯೋಚನೆ ಮಾಡಿ ನಾಗರಿಕರು ಸಹ ಆರೋಗ್ಯವನ್ನು ಉಳಿಸಿ ಬೆಳೆಸಿಕೊಂಡು ಮಾನವ ಹಕ್ಕುಗಳ ಸ್ಥಾಪನೆಗೆ ನಾವು ಮುಂದಾಗಬೇಕು. ಯಾವುದೇ ರೀತಿ ಪೊಲೀಸ್ ದೌರ್ಜನ್ಯವಾಗಲಿ, ಯಾವುದೇ ವ್ಯಕ್ತಿಯನ್ನು ಕ್ರೌರ್ಯದಿಂದ ನಡೆಸ್ಕೊಳ್ಳೋದಾಗಲಿ, ವಿವಿಧ ಇಲಾಖೆಗಳು ನಾಗರಿಕರಿಗೆ ತಲುಪಿಸಬೇಕಾದಂಥ ವಸತಿ ಸೌಲಭ್ಯ ಆಗ್ಬೋದು, ಇತರೆ ಆಹಾರ ಧಾನ್ಯಗಳ ಸೌಲಭ್ಯ ಆಗ್ಬೋದು, ಮತ್ತು ಮಹಿಳೆಯರ ಮತ್ತು ಮಕ್ಕಳ ಹಿರಿಯ ನಾಗರಿಕರ ವಿಕಲಚೇತನರ ಹಾಗೂ ಲೈಂಗಿಕ ಅಲ್ಪಸಂಖ್ಯಾತರು ಸೇರಿದಂತೆ ವಿವಿಧ ಶೋಷಿತ ಪರಿಶಿಷ್ಟ ಜಾತಿ ಪರಿಶಿಷ್ಟ ಸಮುದಾಯಗಳ ಒಂದು ಸೌಕರ್ಯಗಳು ಸೌಲಭ್ಯಗಳು ಏನು ತಲುಪಬೇಕು ಅವೆಲ್ಲ ತಲುಪಬೇಕು. ಮತ್ತು ನಗರಗಳು ನೈರ್ಮಲ್ಯವಾಗಿರಬೇಕು ಮತ್ತು ಎಲ್ಲ ರೀತಿಯ ರಕ್ಷಣಾತ್ಮಕವಾಗಿ ಇರಬೇಕು. ಆ ರೀತಿಯಲ್ಲಿ ಸರ್ಕಾರಗಳು ಕೆಲಸ ಮಾಡಬೇಕು. ಯಾವುದೇ ಇಲಾಖೆ ಆಗಲಿ ಯಾವುದೇ ವ್ಯಕ್ತಿ ಆಗಲಿ ಆ ರೀತಿ ಕೆಲಸ ಮಾಡಿದಾಗ ಇನ್ನೊಬ್ಬರ ಹಕ್ಕುಗಳಿಗೆ ಚ್ಯುತಿ ತಂದಾಗ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತದೆ. ಆ ಸಂಬಂಧದಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗಕ್ಕೆ ನಾವು ಸಂಘ ಸಂಸ್ಥೆಗಳನ್ನು ದೂರು ಕೊಡ್ತೀವಿ. ಈ ಸಂಬಂಧ ನಮ್ಮ ಹೋರಾಟ ಕೃಷ್ಣಪ್ಪಣ್ಣನವರು, ನಾವು ನಮ್ಮ ತಂಡ ಎಲ್ಲ ಹೋರಾಟ ಬದ್ಧರಾಗಿರ್ತೀವಿ ಅಂತ ಹೇಳ್ತಾ, ಜೊತೆಗೆ ಪ್ರತಿಯೊಬ್ಬರು ಮಾನವ ಹಕ್ಕುಗಳ ಕುರಿತು ಜಾಗೃತರಾಗಬೇಕು, ಮಾನವ ಹಕ್ಕುಗಳ ಬಗ್ಗೆ ಅರಿಬೇಕು. ಮಾನವ ಹಕ್ಕು ಮನುಷ್ಯನ ಹುಟ್ಟಿನಿಂದ ಸಾಯೋ ತನಕ ಅವನ ಜೊತೆ ಇರುವಂತಹ, ಸತ್ತ ಮೇಲೂ ಸಹ ಅವನ ಒಂದು ಶವಕ್ಕೂ ಸಹ ಒಂದು ಮಾನವ ಹಕ್ಕು ಇರುತ್ತೆ. ಪೊಲೀಸರು ಅಷ್ಟೇ, ಎಲ್ಲರನ್ನೂ ಸಹ ಒಂದು ಸೌಜನ್ಯದಿಂದ ನಡೆಸ್ಕೋಬೇಕು ಠಾಣೆಗಳಲ್ಲಿ. ಮಹಿಳೆಯರ ಬಗ್ಗೆ, ಮಕ್ಕಳ ಬಗ್ಗೆ ಯಾವುದೇ ರೀತಿಯಲ್ಲಿ ಅನಗತ್ಯವಾಗಿ ಸುಮ್ಮನೆ ದೂರು ಸುಳ್ಳು ಪ್ರಕರಣಗಳನ್ನು ಹಾಕೋದಾಗ್ಬೋದು, ಕೊಟ್ಟಂಥ ದೂರುಗಳನ್ನು ಕಾಮನ ಪರಿಶೀಲನೆ ಮಾಡಿದಂತಾಗ್ಬೋದು, ಯಾವುದೇ ಪತ್ರಕರ್ತರ ಮೇಲೆ ಯಾರ ಮೇಲಾದರೂ ದಮನ ಮಾಡುವಂಥದ್ದಾಗ್ಬೋದು, ಮಾನವ ಹಕ್ಕುಗಳ ಹೋರಾಟಗಾರರ ಹಕ್ಕುಗಳನ್ನು ದಮನ ಮಾಡುವಂಥದ್ದಾಗ್ಬೋದು, ಏನೇ ಮಾಡಿದ್ರು ಸಹ ಮಾನವ ಹಕ್ಕುಗಳ ಹೋರಾಟಗಾರರು ಈ ನಿಟ್ಟಿನಲ್ಲಿ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಗಮನಕ್ಕೆ ತಂದು, ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಗಮನಕ್ಕೆ ತಂದು, ಸಾರ್ವಜನಿಕವಾಗಿ ಸಹ ಒಂದು ಹಕ್ಕು ಹಿತಾಸಕ್ತಿ ಪ್ರಕರಣಗಳನ್ನು ಹೈಕೋರ್ಟ್ನಲ್ಲಿ ಸಹ ಹಾಕಿ ನಾವು ಹೋರಾಟ ಮಾಡ್ತೇವೆ. ಯಾವುದೇ ರೀತಿ ಮಾನವ ಹಕ್ಕುಗಳ ಒಂದು ಉಲ್ಲಂಘನೆ ಆಗ್ದಂಗೆ ಎಲ್ಲರೂ ಸಹ ಸಹಕರಿಸಿ, ನಾವು ಸಹ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ದಂಗೆ ಸಮಾಜಮುಖಿಯಾಗಿ ನಡೀತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ವಿಶೇಷವಾಗಿ ಈ ಕಾರ್ಯಕ್ರಮ ಪ್ರತಿ ಮನೆ ಮನೆಗೂ ಹಳ್ಳಿ ಹಳ್ಳಿಗೂ ತಲುಪಲಿ, ಈ ಒಂದು ಮಾನವ ಹಕ್ಕುಗಳ ಜಾಗೃತಿ ಅಂತ. ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ದಳದ ಜಿಲ್ಲಾಧ್ಯಕ್ಷರಾದ ಟಿಆರ್ ಕೃಷ್ಣಪ್ಪ ಮಾತನಾಡಿ, ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಚರಣೆ ಮಾಡುವ ಕುರಿತು ವಿವರವಾಗಿ ತಿಳಿಸಿಕೊಟ್ಟರು. ನಾವು ಮಾನವ ಹಕ್ಕುಗಳ ವಿಷಯದಲ್ಲಿ ಕೆಲವು ಮಾತುಗಳನ್ನು ಹೇಳಲು ಇಚ್ಛಿಸುತ್ತೇನೆ. 1946 ರಾಜೇಂದ್ರ ಪ್ರಸಾದ್ ಅವರು ಮಾನವ ಹಕ್ಕುಗಳ ಒಂದು ಸಂಸ್ಥೆಯನ್ನು ಉದ್ಘಾಟಿಸಿದರು. ಆ ಸಂಸ್ಥೆಗೆ ರಾಜೇಂದ್ರ ಪ್ರಸಾದ್ ಅವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದರು. ಅದೇ ರೀತಿ ಕರಡು ಸಂಸ್ಥೆಗೆ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಹ ಆಯ್ಕೆ ಮಾಡಿದರು. ಅಂಬೇಡ್ಕರ್ ಅವರು ಪ್ರತಿಯೊಬ್ಬರಿಗೂ ಅವರ ಒಂದು ಮಾನವ ಹಕ್ಕುಗಳ ಒಂದು ಇದನ್ನು ಪ್ರತಿಯೊಬ್ಬರಿಗೂ ಅರಿವು ಮೂಡಿಸಿದರು. 1952 ಆಯೋಗವನ್ನು ಅನುಷ್ಠಾನಕ್ಕೆ ತಂದರು. 1992 ಅದನ್ನು ಆಯೋಗವನ್ನು ಎಲ್ರಿಗೂ ಪ್ರತಿಯೊಬ್ಬ ರಾಜ್ಯ ಇದನ್ನು ಎಲ್ರಿಗೂ ತಲುಪಿಸಿದರು. ಅದರಿಂದ ಅದೇ 1948 ಮಾನವ ಹಕ್ಕುಗಳ ದಿನಾಚರಣೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿದ್ರು. ಈ ದಿನ ಆ ಒಂದು ದಿನಾಚರಣೆಯನ್ನು ಆಚರಿಸ್ತಾ ಇದ್ವಿ. ಎಲ್ರಿಗೂ ಧನ್ಯವಾದಗಳು. ನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ವಕೀಲರಾದ ವಿಶ್ವನಾಥ್, ಪತ್ರಕರ್ತರಾದ ಕೆಎಸ್ ನಾರಾಯಣಸ್ವಾಮಿ, ರಾಜ್ಯ ಕಾರ್ಯದರ್ಶಿ ವೇಣುಗೋಪಾಲ್ ರವರನ್ನು ಸನ್ಮಾನಿಸಿ ಗೌರವಿಸಿದರು. ಕಾರ್ಯಕ್ರಮದಲ್ಲಿ ವಕೀಲರಾದ ವಿಶ್ವನಾಥ್, ಜಿಲ್ಲಾಧ್ಯಕ್ಷ ಕೃಷ್ಣಪ್ಪ, ಕೋಲಾರ ಚಿಕ್ಕಬಳ್ಳಾಪುರ ಉಸ್ತುವಾರಿ ಹಾಗೂ ರಾಜ್ಯ ಕಾರ್ಯದರ್ಶಿ ವೇಣುಗೋಪಾಲ್, ಕೆಎಸ್ ನಾರಾಯಣಸ್ವಾಮಿ, ಮುನಿಕೃಷ್ಣಪ್ಪ, ಮಮತಾ, ವೆಂಕಟೇಶ್, ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ತಾಲೂಕು ಘಟಕದ ಅಧ್ಯಕ್ಷರಾದ ನಾಗಾರ್ಜುನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು.